You are watching SBR News 1. Today's news updates, let's watch. Today's breaking news in Bengaluru, Sneha Anjali Enterprises and Lions Club distributed grocery to junior artists. Come, let's watch a report. नमस्कार, मन संतोष साहनी प्रेस्टीज लायंस क्लब ऑफ बैंगलोर प्रेसिडेंट माता मत स्नेहांजलि एंटरटेनर्स पिक्चर्स एम डी इवतमता एप्त नूर जन के दिल्ली किट अरेंजी सो इतमती निम कईलू यार न्यूज नोड़ती सोशल सर्विस यार और बंद मुंदे हेल्प याकंद्रे कलाविद्रिगेन ऐन बिजनेस इन 3-4 months आगते इवेंट्स सो कष्ट आगे सो नम लायंस परवा ना हेल्प मुंदे बंदी सो इन मातिरती थैंक यू नमस्ते एल्लरिगू आक्चुअली सुमार दिन नम स्नेहांजलि एंटरटेनर्स प्रीत्स इवेंट्स कला बदुकु कल्चरल फौंडेशन वत नम लायंस क्लब आफ् बेंगलूरु प्रेस्टीज सहयोग ना साकष्टु समाजमुखी केस बर्ता सो साकष्टु आर्टिस्ट आर्टिस्ट अल्लदे इरुवंतवरिगे कलाविदरिगू कलाविदर अल्लदे इरुवंतवरिगू सह ನಾವು ಸುಮಾರು ಕಳೆದ ವರ್ಷದಿಂದಲೂ ಸಹ ರೇಷನ್ ಕಿಟ್ಗಳನ್ನು ಕೊಡ್ತಾನೆ ಬರ್ತಾ ಇದ್ದೀವಿ ಸೋ ತಾವೆಲ್ಲರೂ ಇದನ್ನು ನೋಡಿದ್ದೀರಾ ಸೋ ನಮಗೆ ಆಕ್ಚುಲಿ ಸುಮಾರು ವರ್ಷಗಳಿಂದಲೂ ಒಂದು ಇನ್ಸಿಡೆಂಟ್ ಇಂದ ಇನ್ಸ್ಪಿರೇಷನ್ ಆಯಿತು ಸೊ ಹಾಗಾಗಿ ನಾವು ಸಮಾಜಮುಖಿ ಕೆಲಸಕ್ಕೆ ನಾನು ಮತ್ತು ಸಂತೋಷ್ ಅವರು ತೊಡಗಿಸ್ಕೊಂಡ್ವಿ ಅಂದಿನಿಂದ ಇಂದಿನವರೆಗೂ ಖಂಡಿತ ನಮ್ಮ ಕೈಯಲ್ಲಿ ಏನಾಗಿದೆಯೋ ಕಲಾವಿದರಿಗೆ ಒಂದು ಅಳಿಲು ಸೇವೆ ಹಾಗೂ ಕಲಾವಿದರಲ್ಲದೆ ಇರೋಂಥವರಿಗೂ ನಮ್ಮ ಕೈಯಲ್ಲಿ ಏನಾಗ್ತದೆ ಅದನ್ನು ನಾವು ಮಾಡ್ಕೊಳ್ತಾನೆ ಬರ್ತಾ ಇದ್ದೀವಿ ಈ ದಿನ ಒಂದು ಉತ್ತಮ ರೀತಿಯ ಕೆಲಸವನ್ನು ಮಾಡ್ತಾ ಇದ್ದಾರೆ ನಮ್ಮ ಕ್ಲಬ್ನವರು ಕಲಾವಿದರಿಗೆ ಕಲಾವಿದರ ಸಹಾಯಕ್ಕೋಸ್ಕರ ನಿಂತಿದ್ದಾರೆ ಅವರಿಗೆ ಏನೇನು ಬೇಕು ದಿನಸಿ ಸಾಮಾನುಗಳು ರೆಗ್ಯುಲರ್ ಯೂಸಿಗೆ ದಿನನಿತ್ಯದ ಉಪಯೋಗಕ್ಕೆ ಏನು ಬೇಕು ಎಲ್ಲದನ್ನೂ ಪ್ಯಾಕ್ ಮಾಡಿ ಬಹಳ ಅಚ್ಚುಕಟ್ಟಾಗಿ ಒಂದು ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಇದೇ ರೀತಿ ಸರ್ವಿಸ್ ಆಕ್ಟಿವಿಟೀಸನ್ನು ಇನ್ನೂ ಹೆಚ್ಚು ಮಾಡುವಂಥ ಒಂದು ಶಕ್ತಿಯನ್ನು ದೇವರವರಿಗೆ ಕೊಡಲಿ ಅಂತ ಹೇಳಿ ಈ ಮೂಲಕ ಕೇಳ್ಕೊತೀನಿ ಸೋ ನಾನು ಕೃಷ್ಣಮೂರ್ತಿ ರೀಜನ್ ಚೇರ್ಪರ್ಸನ್ ರೀಜನ್ 7 ಮತ್ತು ನನ್ನ ಜೊತೆಯಲ್ಲಿ ಜಗದೀಶ್ ಝೋನ್ 3 ಇವರಿದ್ದಾರೆ ಝೋನ್ ಚೇರ್ಪರ್ಸನ್ನು ಅದೇ ರೀತಿ ನೆಕ್ಸ್ಟ್ ಲಯನ್ಸ್ ಕ್ಲಬ್ ಆಫ್ ಪ್ರೆಸ್ಟೇಜ್ನ ಪ್ರೆಸಿಡೆಂಟ್ ಸಂತೋಷು ಮತ್ತು ಅವರ ಧರ್ಮಪತ್ನಿ ಸ್ನೇಹಲತಾ ಅವರಿದ್ದಾರೆ ತುಂಬ ಒಂದು ಸಮಾಜಮುಖಿ ಕೆಲಸಗಳನ್ನ ನಾನು ನೋಡ್ತಾ ಇದ್ದೆ ಯಾವಾಗಲೂ ಇವರು ತುಂಬ ಚೆನ್ನಾಗೇ ಮಾಡ್ತಾರೆ ಸೋ ಇಲ್ಲಿ ಆರ್ಗನೈಸ್ ಮಾಡಿರೋದು ನೋಡಿದ್ರೆ ತುಂಬ ಖುಷಿಯಾಗುತ್ತೆ ಸೋ ಮೇಡಮ್ ಸ್ನೇಹಲತಾ ಮೇಡಮ್ ನಾನು ಸಾಕಷ್ಟು ಸರ್ವಿಸ್ ಆಕ್ಟಿವಿಟಿಗಳು ನೋಡಿದ್ದೀನಿ ಅದು ಅವರು ಜನರ ಕಷ್ಟಗಳನ್ನ ನೋಡಿ ಅವರ ಕಲಾವಿದರಿಗೆ ಆಗಲಿ ಯಾರಿಗೇ ಆಗಲಿ ಈ ಸಮಯದಲ್ಲಿ ಕೊಡೋದಿದೆಯಲ್ಲ ಅದು ತುಂಬ ದೊಡ್ಡತನ ಅದೇ ರೀತಿ ಅವ್ರ ಜೊತೆಯಲ್ಲಿ ಯಾವಾಗಲೂ ಅವ್ರ ಸಹಾಯಕ್ಕೆ ಅನ್ನೋದಕ್ಕಿಂತ ಅವ್ರ ಜೊತೆಯಲ್ಲಿ ಯಾವಾಗಲೂ ಇರ್ತಾರೆ ಸಂತೋಷ್ ನಾನು ಯಾವಾಗಲೂ ನೋಡ್ತಾ ಇರ್ತೀನಿ ನಾನು ಬಂದ ಫಸ್ಟ್ ಅಬ್ಸರ್ವ್ ಮಾಡಿದ್ದೊಂದೇ ಅವ್ರು ಯಾವಾಗಲೂ ನೋಡಿ ಟೀ ಶರ್ಟ್ ನೋಡಿ ಯಾವಾಗಲೂ ಉಲಿದೇ ಹಾಕಿರ್ತಾರೆ ದಟ್ ಈಸ್ ಗ್ರೇಟ್ ಯಾವಾಗಲೂ ದಟ್ ಈಸ್ ಗುಡ್ ಸೊ ನಾವು ಮನುಷ್ಯ ಆದನು ಯಾವತ್ತೂ ಏನಾದರೂ ಸಮಾಜಮುಖಿ ಸೇವೆಗಳನ್ನ ಮಾಡಿದ್ರೆ ಗುರುತಿಸ್ಬೋದು ಈ ಒಂದು ಸಮಾಜಮುಖಿ ಸೇವೆ ಲಯನ್ಸ್ ಕ್ಲಬ್ ಆಫ್ ಪ್ರೆಸ್ಟೀಜ್ ನಮ್ಮ ಡಿಸ್ಟ್ರಿಕ್ಟ್ 317A ಅದು ಈಗ ಮಾಡ್ತಾ ಇರೋದು ಈ ಒಂದು ಸಂಕಷ್ಟದ ಕಾಲದಲ್ಲಿ ಮಾಡೋದು ತುಂಬ ಕಷ್ಟದ ಕೆಲಸ ಅದನ್ನು ಇವರು ಮಾಡ್ತಾ ಇದ್ದಾರೆ ಸೊ ನಾನು ನಮ್ಮ ಜಿಲ್ಲೆಯ ಪರವಾಗಿ ನಮ್ಮ ರೀಜನ್ ಪರವಾಗಿ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮ ಇದೇ ರೀತಿ ನಡೀಲಿ ಅವರ ದೇವರು ಅವರಿಗೆ ಇನ್ನೂ ಹೆಚ್ಚು ಹೆಚ್ಚಿನ ಒಂದು ಸಹಾಯ ಮಾಡೋ ಇದನ್ನು ಕೊಡಲಿ ಅಂತ ಹೇಳ್ಬಿಟ್ಟು ನನ್ನ ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಅಪ್ಪಯ್ಯಣ್ಣ ಲಯನ್ಸ್ ಕ್ಲಬ್ಬಲ್ಲಿ ಮೆಂಬರ್ಶಿಪ್ ಚೇರ್ಪರ್ಸನ್ ಆಗಿದ್ದೀನಿ ಚೇರ್ಪರ್ಸನ್ ಆಗಿದ್ದೀನಿ ಇಲ್ಲಿ ಸ್ನೇಹಾಂಜಲಿ ಮೇಡಮ್ ಮತ್ತು ನಮ್ಮ ಸಂತೋಷ ಸರ್ ಇವರೆಲ್ಲ ಸೇರಿಕೊಂಡು ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ಈ ಬಡವರಿಗೆ ಈ ಕಷ್ಟ ಕಾಲದಲ್ಲಿ ಅವರು ಸಹಾಯ ಮಾಡ್ತಾಯಿದ್ದಾರೆ ಅಂದರೆ ನಿಜವಾಗೂ ನಾವು ಅವ್ರನ್ನ ಅಭಿನಂದನೆ ಮಾಡಬೇಕಾಗುತ್ತೆ ನಿಜವಾಗಲೂ ನನ್ನ ಹೆಸರು ಗಿರೀಶ್ ಆರಾಧ್ಯ ಜಯಪ್ರಕಾಶ್ ಅಂತ ಕಲಾವಿದ ಮಿಮಿಕ್ರಿ ಕಲಾವಿದ ಡ್ಯಾನ್ಸರ್ ಕೂಡ ಆದರೆ ಇಂಥ ಒಂದು ಸಂಕಷ್ಟ ಪರಿಸ್ಥಿತಿಯಲ್ಲಿ ಕಲಾವಿದರ ಕಷ್ಟನ ಅರ್ಥ ಮಾಡಿಕೊಂಡು ಅವ್ರನ್ನ ಗುರುತಿಸಿ
ನಮ್ಮ ಸಂತೋಷ್ ಅವರಾಗಿರ್ಬೋದು, ಸ್ನೇಹಾಂಜಲಿ ಈವೆಂಟ್ಸ್ ಅವರು, ಮತ್ತು ಹಾಗೆ ನಮ್ಮ ಲಯನ್ಸ್ ಅವರು ಕೂಡ ಕೈ ಜೋಡಿಸಿ ಈ ಒಂದು ಕಲಾವಿದರನ್ನು ಈ ಒಂದು ಸಂಕಷ್ಟ ಪರಿಸ್ಥಿತಿಯಲ್ಲಿ ಗುರುತಿಸಿ ಅವ್ರನ್ನ ಕರೆದು ಈ ಥರ ಮಾಡ್ತಿರೋವಂಥ ಒಂದು ಉತ್ತಮವಾದ ಕೆಲಸ. ಜೀವನದಲ್ಲಿ ನಿಜವಾಗ್ಲು ಎಲ್ಲ ಕಲಾವಿದರು ಮರೆಯಲಾರದಂಥ ಒಂದು ಸಂದರ್ಭ ಇದು. ನಿಜವಾಗ್ಲು ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ತೀನಿ, ಲಯನ್ಸ್ಗೂ ಥ್ಯಾಂಕ್ಸ್ ಹೇಳ್ತೀನಿ, ಹಾಗೆ ಸ್ನೇಹಾಂಜಲಿ ಮತ್ತು ಆ ತಂಡಕ್ಕೆ, ಹಾಗೆ ನಮ್ಮ ಪರ್ಸನಲಾಗಿ ಹೇಳಬೇಕಂದ್ರೆ ಎಲ್ಲ ಕಲಾವಿದರ ಪರವಾಗಿ ಸುಮಾರು ಕಲಾವಿದರನ್ನ ಅವ್ರು ಗುರುತಿಸಿ ಕರೆದಂಥ ನಮ್ಮ ಸಂತೋಷ್ ಜಿ ಅಥವಾ ನಮ್ಮ ಸ್ನೇಹ ಮೇಡಮ್ಗೂ ಎಲ್ಲರಿಗೂ ತಂಡಕ್ಕೆಲ್ಲರಿಗೂ ಕೂಡ ಈ ಒಂದು ಶ್ರಮಪಟ್ಟು ಇಷ್ಟೊಂದು ಐಟಮ್ಗಳನ್ನು ಕೊಡ್ತಾ ಇದ್ದಾರೆ. ಆ ಐಟಮ್ ಕೊಡೋದೆಲ್ಲ ಮುಖ್ಯ, ಗುರುತಿಸಿ ಕರೆದಂಥ ಕಲಾವಿದರನ್ನು ಅವರ ಒಂದು ನೆನಪಲ್ಲಿರ್ತಕ್ಕಂಥ ಒಂದು ಉತ್ತಮವಾದ ಕೆಲಸ ಮಾಡ್ತಿರೋರಿಗೆ ದಯವಿಟ್ಟು ಇನ್ನು ಮುಂದೆ ಕೂಡ ದೇವರು ಶಕ್ತಿ ಕೊಡಲಿ, ಹಾಗೆ ಸರ್ಕಾರ ಕೂಡ ಈ ಇಂಥ ಒಂದು ಯೋಚನೆ ಮಾಡ್ತಿರೋಂಥವ್ರಿಗೆ ಸಹಕಾರ ಕೊಡಲಿ ಅಂತ ನಾನು ಸರ್ಕಾರಕ್ಕೂ ಕೂಡ ಮನವಿ ಮಾಡ್ತೀನಿ. ಥ್ಯಾಂಕ್ ಯು. ಇದು ಲಾಸ್ಟ್ ಟೈಮು ಇವರು ಈ ಥರ ಇದು ಡಿಸ್ಟ್ರಿಬ್ಯೂಟ್ ಮಾಡಿದರು ಸರ್ರು, ಈ ಸತಿನೂ ಕರೆದು ಕೊಡ್ತಿದ್ದಾರೆ. ನಾವು ಏನು ಫೋನ್ ಮಾಡಿಲ್ಲ, ಅವ್ರಿಗೆ ಅವರೇ ಫೋನ್ ಮಾಡಿಬಿಟ್ಟು ಬನ್ನಿ ನಿಮಗೆ ಕಷ್ಟ ಇರುತ್ತೆ ಗೊತ್ತು ಅಂತ ಅಂದ್ಬಿಟ್ಟು ಕರೆದು ಈ ಥರ ಎಲ್ಲ ರೇಷನ್ ಎಲ್ಲ ಕಿಟ್ ಎಲ್ಲ ಕೊಡ್ತಿದ್ದಾರೆ. ತುಂಬ ಖುಷಿ ಆಯಿತು ಸರ್. ನಾವು 15 ವರ್ಷದಿಂದ ಇವ್ರ ಜೊತೆನೇ ಇರೋದು, ಇವ್ರು ನಮ್ಮ ಚಿಕ್ಕ ವಯಸ್ಸಿಂದನೂ ಬೆಳೆದಿರೋದು ನೋಡಿದ್ದಾರೆ. ನಾವು ತುಂಬ ಟೀಮ್ಗಳಲ್ಲಿ ವರ್ಕ್ ಮಾಡಿದ್ವಿ, ತುಂಬ ಅಂದರೆ ಆರ್ಕೆಸ್ಟ್ರಾಸು ಯಾರ್ಯಾರು ಈವೆಂಟ್ ಕೊಡ್ತಾರೆ ಎಲ್ಲ ಮ್ಯಾನೇಜರ್ ಹತ್ರನೂ ವರ್ಕ್ ಮಾಡಿದ್ವಿ, ಬಟ್ ಈ ಥರ ಎಲ್ಲೂ ನೋಡಿಲ್ಲ ಸರ್. ಈ ಥರ ಸಪೋರ್ಟ್ ಆಗೋದು ಅಂದರೆ ಕಲಾವಿದರಿಗೆ ಇಷ್ಟು ಸಪೋರ್ಟ್ ಮಾಡಿರೋದು ಯಾರನ್ನೂ ನೋಡಿಲ್ಲ ಸರ್. ಥ್ಯಾಂಕ್ ಯು ಸೋ ಮಚ್ ದಿದ್ಯಾನ್. ಸರ್, ನಾನು ಪ್ರಭುದೇವ್ ಸರ್ ಜೊತೆ ಅಸಿಸ್ಟೆಂಟಾಗಿ ವರ್ಕ್ ಮಾಡ್ತಿದ್ದೀನಿ. ಸೊ ಒಂದು ಮೂವಿಲೂ ವರ್ಕ್ ಮಾಡ್ತಿದ್ದೀನಿ ಸುಮಾರು ಕನ್ನಡ ಇಂಡಸ್ಟ್ರಿಯಲ್ಲಿ. ಸಂತೋಷ್ ಜೊತೆಯಲ್ಲಿ ಎಷ್ಟು ವರ್ಷದಿಂದ ಕೆಲಸ? ಸೇಮ್ ಸರ್, ನಾವು ಇವರು ಇಬ್ಬರು ಒಟ್ಟಿಗೆ 10-15 ವರ್ಷದಿಂದ. ಹೌದು, ಆಲ್ಮೋಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಇವ್ರ ಬಗ್ಗೆ ಏನು ಹೇಳಬೇಕಂದ್ರೆ, ನಮಗೆ ಗಾಡ್ ಫಾದರ್ ಇದ್ದಂಗೆ. ನಮಗೆ ಫಸ್ಟ್ ಶೋನ ಕರೆದು ಗುರುತಿಸಿ ನಮಗೆ ಪ್ರೋತ್ಸಾಹ ಮಾಡಿತ್ತು ಸರ್ ಮೇಡಮ್. ಅವತ್ತಿಂದನೂ ಇವತ್ತವರೆಗೂ ಅದೇ ಥರನೇ ಭಾವನೆಯಲ್ಲಿದ್ದಾರೆ. ಯಾವುದೇ ಥರ ಚೇಂಜಸ್ ಇಲ್ಲ, ಒಂದು ಡಾಮಿನೇಟ್ ಇಲ್ಲ, ಏನಿಲ್ಲ. ಅವ್ರ ಸ್ವಂತ ಮಕ್ಕಳು ಥರ ನೋಡ್ಕೋತಾ ಇದ್ರು, ಹೇಳಬೇಕಂದ್ರೆ ಬ್ರದರ್ ಥರ ನೋಡ್ಕೋತಾ ಇದ್ದಾರೆ ನಮ್ಮನ್ನ. ಮತ್ತು ಇಂಥ ಟೈಮಲ್ಲಿ ಲಾಸ್ಟ್ ಇಯರು ಹಿಂಗೆ ಹೆಲ್ಪ್ ಮಾಡಿದರು, ಈ ಸತಿನೂ ಅದೇ ಥರ ಹೆಲ್ಪ್ ಮಾಡ್ತಾ ಇದ್ದಾರೆ. ಬೇರೆ ಲಾಕ್ಡೌನಲ್ಲಿ ಹೆಲ್ಪ್ ಮಾಡ್ತಾರೋ ಅಥವಾ ಬೇರೆ? ಎಲ್ಲ ಟೈಮ್, ಪ್ರತಿ ಟೈಮು ಸರ್. ನಾವು ಫೋನ್ ಮಾಡಿ ಹೇಳಬೇಕು ಅನ್ನೋದಿಲ್ಲ, ನಮ್ಮ ಫೇಸ್ ನೋಡ್ತಿದ್ದಂಗೆ ಅವರೇ ಇದು ಮಾಡ್ಬಿಡ್ತಾರೆ. ಆ ಥರ ಕ್ಯಾರೆಕ್ಟ್ರು. ನಾನು ಅವ್ರಿಗೆ ಇನ್ನೂ ಜಾಸ್ತಿ ಥರ ಶಕ್ತಿ ಕೊಡಲಿ ಅಂತ ಕೇಳ್ಕೊತೀನಿ. ಧನ್ಯವಾದ.